ದೇಶದಾದ್ಯಂತ್ಯವಾಗಿ ಸ್ಟ್ರೈಕ್ ಮಾಡಿತ್ತು, ಈ ಥರ ಆಗಬಾರ್ದಾಗಿತ್ತು ಆಗಿದೆ ಅಂತ. ಇದಾದಮೇಲೇನು ಅಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಆಗಲಿ ಅಥವಾ ಅಲ್ಲಿಯ ಸರ್ಕಾರವಾಗಲಿ ಅಥವಾ ಅಲ್ಲಿಯ ಲೋಕಲ್ ಲೀಡರ್ಸ್ ಆಗಲಿ ಏನೂ ಆ್ಯಕ್ಷನ್ ತಗೊಳ್ಳಿ. ಆ ಒಂದು ಇನ್ಸಿಡೆಂಟ್ ಏನಾಗಿದೆ, ಡ್ಯೂಟಿ ಮೇಲೆ ಇರುವಂಥ ಒಂದು ಮಹಿಳಾ ವೈದ್ಯರ ಮೇಲೆ, ಅವಳು 3ನೇ ವರ್ಷದ ಫೋರ್ತ್ ಕೆಜಿ ಸ್ಟೂಡೆಂಟ್ಸು, ರಾತ್ರಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಸಿನಿಮಾ ರೂಮಲ್ಲಿ ಹೋಗಿ ಮಲಗಿದ್ದಾರೆ. ಆ ಟೈಮಲ್ಲಿ ಅಮಾನುಷವಾಗಿ ಅವಳನ್ನು ರೇಪ್ ಮಾಡಿ ಅವಳನ್ನು ಕೊಲೆ ಮಾಡಲಾಗಿದೆ. ಅದರ ಸಲುವಾಗಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಮತ್ತು ಐಸಿಯವರೆಲ್ಲ ಖಂಡಿಸಿದರು ದೇಶವ್ಯಾಪ್ತಿಯಾಗಿ, ಆದರೂ ಏನೂ ಆಗಲೇ ಇಲ್ಲ. ಅದಾದಮೇಲೆ 2-3 ನಮ್ಮ ಸ್ವಾತಂತ್ರ್ಯ ದಿನದ ರಾತ್ರಿಯಲ್ಲಿಯೇ ಆ ಆಸ್ಪತ್ರೆಯಲ್ಲಿ 1000 ಜನರು ಬಂದು ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಪೀಠೋಪಕರಣಗಳನ್ನು ನಾಶ ಮಾಡಿದರು. ಅದರ ಜೊತೆಗಿರುವಂಥ ವೈದ್ಯಕೀಯ ವಿದ್ಯಾರ್ಥಿಗಳನ್ನಾಗಲಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಅದರಲ್ಲಿರುವಂಥ ಫ್ಯಾಕಲ್ಟಿ ಮೆಂಬರ್ಸನ್ನು ಮೇಲೆ ಹಲ್ಲೆ ಮಾಡಿದರು. ಈ ಥರ ವೈದ್ಯರ ಮೇಲೆ ಅಲ್ಲಿ ನಡೀತಾ ಇರೋದು ಖಂಡಿಸ್ತಾ ಇದೆ ನಮಗೆ ಎಷ್ಟೋ ಸಾಧ್ಯ, ಆದರೂ ಸರ್ಕಾರ ಈ ಕಡೆ ಗಮನ ಕೊಡ್ತಾ ಇಲ್ಲ. ಮಹಿಳೆ ವೈದ್ಯರಿಗಾಗಿ, ಮಹಿಳೆ ವೈದ್ಯ ವಿದ್ಯಾರ್ಥಿನಿಗಾಗಿ ಯಾವುದೋ ಒಂದು ಸೌಲಭ್ಯಗಳು ಕೊಡ್ತಾ ಇಲ್ಲ. ನಮ್ಮಲ್ಲಿ ಇದೆ ಕಳಕಳಿ ಏನೇ ಅಂತಂದರೆ, ಈಗ ಈ ಥರ ಆಗಿದೆ ಇನ್ಸಿಡೆನ್ಸು ಒಂದು, ಅದಕ್ಕಾಗಿ ನಮಗೆ ಬೇಗನೆ ಆದಷ್ಟು ಒಂದು ನ್ಯಾಯ ಬೇಕು. ಮಹಿಳಾ ವೈದ್ಯರಿಗಾಗಲಿ ಅಥವಾ ನಮ್ಮ ಪುರುಷ ವೈದ್ಯರಿಗಾಗಲಿ ಒಂದು ನ್ಯಾಯ ಬೇಕು ಅಂತ ನಮ್ಮ ಹೋರಾಟ.